ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದು ಕೊನೆಗೆ ದುರಂತ ಅಂತ್ಯವನ್ನು ಕಂಡಂತ ಸಾಕಷ್ಟು ಸೆಲೆಬ್ರಿಟೀಸ್ಗಳು ನಮ್ಮ ನಡುವೆ ಇದ್ದಾರೆ. ಹೀಗಾಗಿ ಹೇಳೋದು, ಬದುಕು ನೀರಿನ ಮೇಲಿನ ಗುಳ್ಳೆ ಇದ್ದ ಹಾಗೆ ಯಾವಾಗ ಒಡೆದು ಹೋಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಗಾಯಕ ಎಲ್.ಎನ್. ಶಾಸ್ತ್ರಿ. ಎಲ್.ಎನ್. ಶಾಸ್ತ್ರಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಅವರ ಪ್ರತಿಯೊಂದು ಸಾಂಗ್ಗಳು ಕೂಡ ಹಿಟ್ ಲಿಸ್ಟ್ಗೆ ಸೇರಿದ್ವು. ಅದರಲ್ಲೂ ಕೂಡ ಜನ್ಮದ ಜೋಡಿ ಸಿನಿಮಾದ ಕೋಲು ಮಂಡೆ ಜಂಗಮ ದೇವ ಅಂತ ಇದ್ದ ಹಾಗೆ ಎಲ್.ಎನ್. ಶಾಸ್ತ್ರಿಯವರ ಮುಖ ತಟ್ ಅಂತ ನೆನಪಾಗುತ್ತೆ. ಹೆಚ್ಚು ಕಡಿಮೆ 3000 ಅಧಿಕ ಹಾಡುಗಳಿಗೆ ಧ್ವನಿ ಆಗಿರುವಂತಹ ಖ್ಯಾತಿ ಎಲ್.ಎನ್. ಶಾಸ್ತ್ರಿಯವರದ್ದು. 25 ಹೆಚ್ಚು ಸಿನಿಮಾಗಳಿಗೆ ಮ್ಯೂಸಿಕ್ ಅನ್ನು ಕೂಡ ನೀಡಿದ್ದಾರೆ. ಇಂತಿಪ್ಪ ಶಾಸ್ತ್ರಿ ಕೊನೆಗೆ ದುರಂತ ಅಂತ್ಯವನ್ನ ಕಾಣಬೇಕಾಗುವಂತಹ ಪರಿಸ್ಥಿತಿ ಬರುತ್ತೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು ಕೂಡ ಹೇಳಿಕೊಳ್ಳುವಂತ ಸಹಾಯ ಅವರಿಗೆ ಸ್ಯಾಂಡಲ್ವುಡ್ ನಿಂದ ಸಿಗ್ಲಿಲ್ಲ. ಹಾಗಾದ್ರೆ ಎಲ್.ಎನ್. ಶಾಸ್ತ್ರಿ ಅವರ ಬದುಕು ಏನಾಯ್ತು, ಅದಕ್ಕೆ ಸಂಬಂಧಪಟ್ಟಂತ ವಿವರವನ್ನ ಕೊಡ್ತೀನಿ. ಅದಕ್ಕೂ ಮುನ್ನ ಎಲ್.ಎನ್. ಶಾಸ್ತ್ರಿ ಅವರ ಸಿನಿಮಾ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದು ಇಣುಕು ನೋಟವನ್ನ ನೋಡೋಣ. ಎಲ್.ಎನ್. ಶಾಸ್ತ್ರಿ ಆರಂಭದ ದಿನಗಳಿಂದಲೇ ಸಂಗೀತದ ಕಡೆಗೆ ವಿಶೇಷವಾದಂತಹ ಆಸಕ್ತಿಯನ್ನ ಬೆಳೆಸ್ಕೊಂಡಂತವರು. ಹೀಗಾಗಿ ಗಾಯಕನಾಗಬೇಕು ಅಂತ ಕನಸನ್ನ ಕಾಣ್ತಾ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಡ್ತಿರ್ತಾರೆ. ಈ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಸಹಾಯಕರಾಗಿಯೂ ಕೂಡ ದುಡಿತಿರ್ತಾರೆ. ಹೀಗೆ ಹುಡುಕಾಡ್ತಾ ಇದ್ದಂತ ಎಲ್.ಎನ್. ಶಾಸ್ತ್ರಿ ಅವರ ಬದುಕನ್ನ ಬದಲಿಸಿದಂತ ಸಿನಿಮಾ ಅಂದ್ರೆ ಅದು ಅಜಗಜಾಂತರ. 1991 ಬಂದಂತ ಸಿನಿಮಾ. ಇದರಲ್ಲಿ ಲವ್ ಲವ್ ಎನ್ನುವಂತ ಒಂದು ಹಾಡಿಗೆ ಎಲ್.ಎನ್. ಶಾಸ್ತ್ರಿ ಅವರು ಧ್ವನಿಯಾಗ್ತಾರೆ. ಆ ಸಂದರ್ಭದಲ್ಲಿ ಖ್ಯಾತ ಗಾಯಕರಾಗಿದ್ದಂತ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೂ ಕೂಡ ಕೆಲಸ ಮಾಡುವಂತ ಭಾಗ್ಯ ಎಲ್.ಎನ್. ಶಾಸ್ತ್ರಿ ಅವರಿಗೆ ಒಲಿದು ಬರುತ್ತೆ. ಈ ಸಿನಿಮಾದ ಹಾಡುಗಳು ಬಿಗ್ ಹಿಟ್ ಆಗುತ್ತೆ. ಅಂದಿನಿಂದ ಎಲ್.ಎನ್. ಶಾಸ್ತ್ರಿ ಹಿಂತಿರುಗಿ ನೋಡಿದ್ದೇ ಇಲ್ಲ. ಸಾಕಷ್ಟು ಹಿಟ್ ಹಾಡುಗಳಿಗೆ ಧ್ವನಿಯಾದ್ರವರು. ಆರಂಭದ ದಿನಗಳಲ್ಲೇ ಜನ್ಮದ ಜೋಡಿ ಸಿನಿಮಾದ ಕೋಲು ಮಂಡೆ ಜಂಗಮ ದೇವ ಎನ್ನುವಂತ ಅದ್ಭುತ ಹಾಡು ಸಿಗುತ್ತೆ. ಈ ಹಾಡಂತೂ ಬಹಳ ದೊಡ್ಡ ಮಟ್ಟಿಗೆ ಪ್ರಸಿದ್ಧಿಯನ್ನ ಪಡೆದುಕೊಳ್ಳುತ್ತೆ. ಹಾಗೆ ಎಲ್.ಎನ್. ಶಾಸ್ತ್ರಿ ಅವರಿಗೆ ಪ್ರಶಸ್ತಿಯನ್ನ ತಂದುಕೊಡುವಲ್ಲೂ ಕೂಡ ಯಶಸ್ವಿಯಾಗುತ್ತೆ. ಎಲ್.ಎನ್. ಶಾಸ್ತ್ರಿ ಅವರ ಹೆಸರು ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡೋದಕ್ಕೆ ಶುರುವಾಗುತ್ತೆ. ಬಹಳ ವಿಶಿಷ್ಟವಾದಂತ ಧ್ವನಿ ಇದ್ದಂತ ಕಾರಣಕ್ಕಾಗಿ ಅಂತಹದ್ದೇ ಸಾಂಗ್ಗಳು ಇವರಿಗೆ ಹುಡ್ಕೊಂಡು ಬರೋದಕ್ಕೆ ಶುರುವಾಗುತ್ತೆ. ಮಲ್ಲ ಸಿನಿಮಾದ ಕರುನಾಡೆ ಸಾಂಗ್ ಆಗಿರ್ಬೋದು, ಇಶ್ ಸಿನಿಮಾದ ಅವನಲ್ಲಿ ಇವಳಿಲಿ ಹಾಡಾಗಿರ್ಬೋದು, ಆ ಹಾಡುಗಳನ್ನ ಮರೆಯೋದಕ್ಕೆ ಎಂದಿಗೂ ಕೂಡ ಸಾಧ್ಯ ಇಲ್ಲ ಬಿಡಿ. ಎ ಸಿನಿಮಾದ ಚಾಂದಿನಿ ಹಾಡಾಗಿರ್ಬೋದು, ಹಾಗೆ ಹೇಳ್ಕೊಳ್ಳೋಕೊಂದೂರು ಸಾಂಗ್ ಆಗಿರ್ಬೋದು, ಹಾಗೆ ಇತ್ತೀಚೆಗೆ ನಾವು ನೆನಪು ಮಾಡ್ಕೊಳ್ಳೋದಾದ್ರೆ ಅಧ್ಯಕ್ಷ ಸಿನಿಮಾದ ಅಧ್ಯಕ್ಷ ಅಧ್ಯಕ್ಷ ಹಾಡಾಗಿರ್ಬೋದು. ಹೀಗೆ ಸಾಕಷ್ಟು ಹಾಡುಗಳಿಗೆ ಧ್ವನಿ ಆಗ್ತಾ ಹೋಗ್ತಾರೆ ಎಲ್.ಎನ್. ಶಾಸ್ತ್ರಿ ಅವರು. ಇದೇ ಸಂದರ್ಭದಲ್ಲಿ ಅವರಿಗೆ ಬಾಲ್ಯದಿಂದಲೂ ಕೂಡ ಒಂದು ಕನಸಿತ್ತಂತೆ, ನಾನು ಮ್ಯೂಸಿಕ್ ಕಂಪೋಸರ್ ಆಗಬೇಕು, ಮ್ಯೂಸಿಕ್ ಡೈರೆಕ್ಟ್ ಮಾಡಬೇಕು ಅಂತೇಳಿ. ಅದೇ ರೀತಿಯಾಗಿ ಕನಸಲು ನೀನೆ ಮನಸ್ಸಲು ನೀನೆ ಸಿನಿಮಾ ಮೂಲಕ ಮ್ಯೂಸಿಕ್ ಡೈರೆಕ್ಟರ್ ಆಗಿಯೂ ಕೂಡ ಬಡ್ತಿಯನ್ನು ಪಡಿತಾರೆ. ಆನಂತರ ರವಿಮಾಮ ಎನ್ನುವಂಥ ಸಿನಿಮಾಗೂ ಕೂಡ ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾರೆ, ನಿನಗೋಸ್ಕರ ಸಿನಿಮಾ. ಹೀಗೆ ಸಾಕಷ್ಟು ಸಿನಿಮಾಗಳಿಗೆ ಮ್ಯೂಸಿಕ್ ಡೈರೆಕ್ಷನ್ ಅನ್ನು ಮಾಡ್ತಾ ಹೋಗ್ತಾರೆ. ಹೆಚ್ಚು ಕಡಿಮೆ ಒಂದು 20-25 ಸಿನಿಮಾಗಳಿಗೆ ಮ್ಯೂಸಿಕ್ ಡೈರೆಕ್ಟ್ ಕೂಡ ಮಾಡಿದ್ದಾರೆ. 3000 ಅಧಿಕ ಹಾಡುಗಳಿಗೆ ಧ್ವನಿ ಆದಂತ ಖ್ಯಾತಿಯೂ ಕೂಡ ಎಲ್.ಎನ್. ಶಾಸ್ತ್ರಿ ಅವರದ್ದು. ಬಹಳ ಪೀಕ್ನಲ್ಲಿದ್ದರು ಅವರು ಒಂದು ಕಾಲದಲ್ಲಿ. 1991 2000 ಕೂಡ ಬಹಳ ಪೀಕ್ನಲ್ಲಿದ್ದರು. ಆನಂತರ ಪೈಪೋಟಿಯು ಕೂಡ ಸಹಜವಾಗಿ ಜಾಸ್ತಿ ಆಯಿತು. ಕನ್ನಡದ ಸಿಂಗರ್ಸ್ಗಳಿಂದಲೇ ಪೈಪೋಟಿ ಒಂದು ಕಡೆಯಿಂದ ಇದ್ರು. ಆದರೆ ಅದೇ ರೀತಿಯಾಗಿ ಬೇರೆ ಬೇರೆ ಭಾಷೆಗಳಿಂದಲೂ ಕೂಡ ನಮ್ಮಲ್ಲಿಗೆ ಸಾಕಷ್ಟು ಸಿಂಗರ್ಸ್ಗಳು ಬಂದರು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಅವರೆಲ್ಲರಿಂದಲೂ ಕೂಡ ಎಲ್.ಎನ್. ಶಾಸ್ತ್ರಿ ಅವರು ತೀವ್ರವಾದಂಥ ಪೈಪೋಟಿಯನ್ನು ಎದುರಿಸಬೇಕಾಗತ್ತೆ. ಹೀಗಾಗಿ 2000 ನಂತರ ಸ್ವಲ್ಪ ಮಟ್ಟಿಗೆ ಅವಕಾಶಗಳು ಕಡಿಮೆ ಆದರೂ ಕೂಡ ಹಾಡು ಹೇಳ್ಕೊಂಡು ಹೋಗ್ತಾ ಇದ್ರು ಅವರು. 2010 ನಂತರ ಅವರಿಗೆ ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ಅವಕಾಶಗಳು ಕಡಿಮೆ ಆಗಿಬಿಡುತ್ತೆ. ಆನಂತರ ನಿರ್ದೋಷ ಸಿನಿಮಾಗೆ ಅವರು ಕೊನೆದಾಗಿ ಹಾಡು ಹೇಳ್ತಾರೆ. ಆನಂತರ ಯಾವುದೇ ಹಾಡುಗಳನ್ನು ಕೂಡ ಅವರು ಹಾಡೋದಿಲ್ಲ. ಮೆಲೋಡಿ ಎನ್ನುವಂಥ ಒಂದು ಸಿನಿಮಾಗೆ ಕೊನೆಯದಾಗಿ ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾರೆ. ಆನಂತರ ಯಾವುದೇ ಸಿನಿಮಾಗೂ ಕೂಡ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡೋದಿಲ್ಲ. ಪೈಪೋಟಿ ಯುಗದಲ್ಲಿ ಆ ಪೈಪೋಟಿಯನ್ನು ಎದುರಿಸೋದಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಕೇವಲ ಎಲ್.ಎನ್. ಶಾಸ್ತ್ರಿ ಅವರಂತಲ್ಲ, ಈ ರೀತಿಯಾಗಿ ಪೈಪೋಟಿಯನ್ನು ಎದುರಿಸೋದಾಗದೆ ಹಿಂದೆ ಹೋದಂಥ ಸಾಕಷ್ಟು ಸಿಂಗರ್ಸ್ಗಳಿದ್ದಾರೆ. ಯಾಕಂದರೆ ಆ ಮ್ಯೂಸಿಕ್ ಸ್ಟೈಲ್ ಎಲ್ಲವೂ ಕೂಡ ಕಾಲಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ, ಜನರ ಅಭಿರುಚಿಯೂ ಕೂಡ ಬದಲಾಗ್ತಾ ಹೋಗುತ್ತೆ. ಹೀಗಾಗಿ ಹಳೆಯ ಸಿಂಗರ್ಸ್ ಯಾರಿದ್ರು ಅವ್ರು ಸಹಜವಾಗಿ ಹಿನ್ನೆಲೆಗೆ ಸರಿತಾ ಹೋಗ್ತಾರೆ. ಒಂದು ಕಡೆಯಿಂದ ಈ ರೀತಿ ಸಮಸ್ಯೆ ಆದರೆ, ಅವರಿಗೆ ಅವಕಾಶಗಳ ಕೊರತೆ ಎದುರಾದರೆ, ಆರ್ಥಿಕವಾಗಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಅವರು ಸಂಕಷ್ಟಕ್ಕೆ ಎದುರಾಗುವಂಥ ಪರಿಸ್ಥಿತಿ ಎದುರಾಗುತ್ತೆ. ಇದೇ ಸಂದರ್ಭದಲ್ಲಿ ಅವರನ್ನು ಕಾಡಿದಂಥ ಒಂದು ವಿಚಾರ ಅಂದರೆ ಅದು ಕರುಳು ಕ್ಯಾನ್ಸರ್. ಹೆಚ್ಚು ಕಡಿಮೆ 2016 ಸಂದರ್ಭದಲ್ಲಿ ಅವರಿಗೆ ಕರುಳು ಕ್ಯಾನ್ಸರ್ ಇರುವಂತಹ ವಿಚಾರ ಗೊತ್ತಾಗುತ್ತೆ.
ತುಂಬಾ ಶಾಕ್ಗೆ ಒಳಗಾಗ್ತಾರೆ ಎಲ್.ಎನ್. ಶಾಸ್ತ್ರಿ ಅವರು. ಒಂದು ಕಡೆಯಿಂದ ಅವಕಾಶಗಳಿರೋದಿಲ್ಲ, ಆರ್ಥಿಕವಾಗಿ ತೀರಾ ಸಂಕಷ್ಟದಲ್ಲಿರ್ತಾರೆ. ಇದರ ನಡುವೆ ಒಂದು ರೀತಿಯಲ್ಲಿ ಗಾಯದ ಮೇಲೆ ಬರೆ ಎಳೆದ ರೀತಿಯಲ್ಲಿ ಈ ಕರುಳು ಕ್ಯಾನ್ಸರ್ ಅನ್ನೋದನ್ನು ಅವ್ರನ್ನ ಕಿತ್ತು ತಿನ್ನೋದಕ್ಕೆ ಶುರುವಾಗುತ್ತೆ. ಆಸ್ಪತ್ರೆಗೆ ಅವರು ಸೇರ್ತಾರೆ. ಆ ಸಂದರ್ಭದಲ್ಲಿ ಸುಮಾ ಶಾಸ್ತ್ರಿ ಅವರ ಪತ್ನಿ, ಅವರು ಕೂಡ ಸಿಂಗರ್, ಸಾಕಷ್ಟು ಒದ್ದಾಡ್ತಾರೆ ಅವರ ಪತಿಯನ್ನ ಬದುಕಿಸಿಕೊಳ್ಳುವಂತ ಉದ್ದೇಶದಿಂದ. ಹೀಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಅವರ ಸಹಾಯ ಕೇಳ್ತಾರೆ. ಒಂದು ಕಡೆಯಿಂದ ಸ್ಯಾಂಡಲ್ವುಡ್ ನಿಂದ, ಮತ್ತೊಂದು ಕಡೆಯಿಂದ ಸಾರ್ವಜನಿಕರಿಂದಲೂ ಕೂಡ ಸಹಾಯ ಕೇಳ್ತಾರೆ. ಆದರೆ ಸ್ಯಾಂಡಲ್ವುಡ್ ಅಂದುಕೊಂಡ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ, ಅಂದುಕೊಂಡಷ್ಟರ ಮಟ್ಟಿಗೆ ಸ್ಪಂದಿಸೋದಿಲ್ಲ. ಕೆಲವೇ ಕೆಲವು ಮಂದಿಯಿಂದ ಮಾತ್ರ ಅವರಿಗೆ ಸಹಾಯ ಸಿಗುತ್ತೆ. ಕೆಲವೇ ಸಿಂಗರ್ಸು ಹಾಗೆ ಕೆಲವೇ ಮ್ಯೂಸಿಕ್ ಡೈರೆಕ್ಟರ್ಗಳಿಂದ ಮಾತ್ರ ಎಲ್.ಎನ್. ಶಾಸ್ತ್ರಿ ಅವರಿಗೆ ಸಹಾಯ ಸಿಗುತ್ತೆ, ಹೊರತಾಗಿ ಹೇಳ್ಕೊಳ್ಳುವಂಥ ಸಹಾಯ ಸ್ಯಾಂಡಲ್ವುಡ್ನಿಂದ ಅವ್ರಿಗೆ ಸಿಗೋದಿಲ್ಲ. ಬಟ್ ಸಾರ್ವಜನಿಕರಿಂದ ಒಂದು ಲೆವೆಲ್ಗೆ ಓಕೆ ಓಕೆ ಎನ್ನುವಷ್ಟು ಸಹಾಯ ಸಿಗುತ್ತೆ. ಯಾಕಂದರೆ ಅಕೌಂಟ್ ನಂಬರ್ನ ಎಲ್ಲ ಕಡೆಗಳಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಕಡೆಗಳಲ್ಲಿ ಅವ್ರು ಹಾಕಿದ್ರು, ಯಾರಾದರೂ ಸಹಾಯ ಮಾಡಿರೋದ್ರೆ ನಮಗೆ ಸಹಾಯವನ್ನು ಮಾಡಿ ಅಂತ. ಬಟ್ ಸೋಷಿಯಲ್ ಮೀಡಿಯಾ ಈಗಿರುವಷ್ಟು ಆಗ ಆಕ್ಟಿವ್ ಕೂಡ ಆಗಿರಲಿಲ್ಲ, ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಸಾರ್ವಜನಿಕರಿಂದ ಅವರಿಗೆ ಸ್ಪಂದನೆ ಸಿಗುತ್ತೆ. ಬಟ್ ಅವರು ಯಾವ ಕ್ಷೇತ್ರದಲ್ಲಿ ದುಡಿದಿದ್ರು ಅಂದರೆ ಸಿನಿಮಾ ಕ್ಷೇತ್ರ, ಆ ಸಿನಿಮಾ ಕ್ಷೇತ್ರದಿಂದ ಅಥವಾ ಸ್ಯಾಂಡಲ್ವುಡ್ನಿಂದ ಹೇಳ್ಕೊಳ್ಳುವಷ್ಟರ ಮಟ್ಟಿಗೆ ಅವರಿಗೆ ಉತ್ತಮವಾದಂಥ ಪ್ರತಿಕ್ರಿಯೆ, ಉತ್ತಮವಾದಂಥ ಸಹಾಯ ಅವರಿಗೆ ಒದಗಿ ಬರೋದಿಲ್ಲ. ಹೀಗಾಗಿ ಆರ್ಥಿಕವಾಗಿ ಅವರ ಚಿಕಿತ್ಸೆಗೆ ವೆಚ್ಚವನ್ನು ಭರಿಸೋದಕ್ಕೆ ತೀರಾ ಒದ್ದಾಡುವಂಥ ಪರಿಸ್ಥಿತಿ ಸುಮಾ ಶಾಸ್ತ್ರಿ ಅವರದ್ದಾಗ್ಬಿಡುತ್ತೆ. ಹಾಗೆ ಎಲ್.ಎನ್. ಶಾಸ್ತ್ರಿ ಅವರು ಕೂಡ ಗುರುತು ಗೊತ್ತೇ ಆಗದಷ್ಟು ಬದಲಾಗಿ ಹೋಗ್ಬಿಡ್ತಾರೆ. ಎಲ್.ಎನ್. ಶಾಸ್ತ್ರಿ ಅವರು ಅಂದರೆ ನಮಗೆ ತಕ್ಷಣ ನೆನಪಾಗೋದು ಆ ನಗುಮುಖದ ಫೇಸ್, ಬಹಳ ಆರೋಗ್ಯವಂತವಾಗಿದ್ದಂಥ ದೇಹ ನಮಗೆ ನೆನಪಾಗುತ್ತೆ. ಆದರೆ ಸಂಪೂರ್ಣವಾಗಿ ಅವರ ದೇಹ ಕೃಶ ಆಗೋದಕ್ಕೆ ಶುರುವಾಗುತ್ತೆ. ದಿನೇ ದಿನೇ ಕರುಳು ಕ್ಯಾನ್ಸರ್ ಅವರನ್ನ ಕಿತ್ತು ತಿನ್ನೋದಕ್ಕೆ ಶುರು ಮಾಡುತ್ತೆ. ಪರಿಸ್ಥಿತಿ ಎಲ್ಲಿವರೆಗೆ ಬರುತ್ತೆ ನೋಡಿ. ಒಂದು ಕಾಲದಲ್ಲಿ ಸ್ಟಾರ್ ಗಾಯಕ ಅವರು, ಬಹಳ ಹಿಟ್ಟ ಸಾಂಗ್ಗಳಿಗೆ ಧ್ವನಿಯಾದಂಥವ್ರು, ಅವರ ಹಾಡುಗಳನ್ನ ನಾವು ಇಂದಿಗೂ ಕೂಡ ಗುರುಕ್ತಾ ಇರ್ತೀವಿ, ಇಂದಿಗೂ ಕೂಡ ನಮ್ಮ ನೆನಪಲ್ಲಿದೆ. ಆದರೆ ಅಂತಹ ಸಿಂಗರ್ ಹಾಸಿಗೆ ಹಿಡಿದಂಥ ಸಂದರ್ಭದಲ್ಲಿ ಹೇಳ್ಕೊಳ್ಳುವಷ್ಟರ ಮಟ್ಟಿಗೆ ಸಹಾಯ ಅವರಿಗೆ ಸಿಗೋದೇ ಇಲ್ಲ. ನಿರಂತರವಾಗಿ 1 ವರ್ಷಗಳ ಕಾಲ ಕರುಳು ಕ್ಯಾನ್ಸರ್ನಿಂದ ಅವರು ಬಳಲ್ತಾರೆ. ಅವರ ಪತ್ನಿ ಕೂಡ ಸಾಕಷ್ಟು ಒದ್ದಾಡ್ತಾರೆ ಹಣವನ್ನು ಹೊಂದಿಸೋದಕ್ಕೆ. ಆದರೆ ಹೇಳ್ಕೊಳ್ಳುವಷ್ಟರ ಮಟ್ಟಿಗೆ ಹಣವನ್ನು ಹೊಂದಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ಪ್ಲೇಸ್ನಲ್ಲಿ ಯಾರಾದರೂ ಸ್ಟಾರ್ ನಟರ್ ಇದ್ದಿದ್ರೆ ಆರಾಮ್ಸೆ ಬದುಕುಳಿತಿದ್ರು ಅಂತ ಕಾಣುತ್ತೆ. ಬಟ್ ಓರ್ವ ಬಡ ಸಿಂಗರ್ ಇದ್ದಂಥ ಕಾರಣಕ್ಕಾಗಿ ಕೊನೆಗೂ ಬದುಕುಳಿದೇ ಇಲ್ಲ. ಬರೀ 46 ವರ್ಷಕ್ಕೆ ಆಗಸ್ಟ್ 30, 2017 ಎಲ್.ಎನ್. ಶಾಸ್ತ್ರಿ ಅವರು ವಿಧಿವಶರಾಗ್ತಾರೆ. ನೋಡಿ ಎಷ್ಟು ಪ್ರಸಿದ್ಧಿಯನ್ನು ಪಡೆದಂಥ ಗಾಯಕ, ಸೂಪರ್ ಹಿಟ್ ಹಾಡುಗಳಿಗೆ ಧ್ವನಿಯಾದಂಥ ಗಾಯಕ, ಕೊನೆಗೆ ಚಿಕಿತ್ಸೆಗೆ ಹಣವನ್ನು ಭರಿಸಲಾಗದೆ ಸಾವನ್ನಪ್ಪುವಂಥ ಪರಿಸ್ಥಿತಿ ಎಲ್.ಎನ್. ಶಾಸ್ತ್ರಿ ಅವರದ್ದಾಗ್ಬಿಡುತ್ತೆ. ಆಗ ಪ್ರತಿಯೊಬ್ಬರು ಕೂಡ ನೊಂದ್ಕೊಳ್ತಾರೆ ಎಲ್.ಎನ್. ಶಾಸ್ತ್ರಿ ಅವರನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂಥೇಳಿ ಬರೋ. ಬಟ್ ಅವರು ಬದುಕಿದ್ದಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ಸಹಾಯದ ಮಹಾಪುರವೇ ಹರಿದು ಬಂದಿದ್ರೆ, ಸರಿಯಾದ ರೀತಿಯಲ್ಲಿ ಸಹಾಯ ಸಿಕ್ಕಿದ್ರೆ ಎಲ್.ಎನ್. ಶಾಸ್ತ್ರಿ ಅವರನ್ನ ಆರಾಮಾಗಿ ಬದುಕಿಸ್ಕೊಳ್ಬಹುದಿತ್ತು ಅಂತ ಕಾಣುತ್ತೆ. ಬಟ್ ಅಂದುಕೊಂಡಷ್ಟರ ಮಟ್ಟಿಗೆ ಅವರಿಗೆ ಸಹಾಯ ಸಿಗಲಿಲ್ಲ. ಕರುಳು ಕ್ಯಾನ್ಸರ್ ಎಲ್.ಎನ್. ಶಾಸ್ತ್ರಿ ಅವರನ್ನ ಬಲಿ ಪಡೆಯುತ್ತೆ.